ಸಾವಿನ ಮನೆಯಲ್ಲಿ ರಕ್ತದಾನ ಕಿರು ಚಲನಚಿತ್ರ ಬಿಡುಗಡೆ ಸಮಾರಂಭವನ್ನ ಧಾರವಾಡದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದಲ್ಲಿ ಆಯೋಜನೆ ಮಾಡಲಾಗಿತ್ತು ಸಾವಿನ ಮನೆಯಲ್ಲಿ ರಕ್ತದಾನ ಕಿರು ಚಲನಚಿತ್ರವನ್ನ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಉಪನಿರ್ದೇಶಕರಾದ ಎಸ್ಎಸ್ ಕೆಳದಿಮಠವರು ಕಿರುಚಿತ್ರದ ಪೋಸ್ಟರ್ ಅನ್ನು ಬಿಡುಗಡೆಗೊಳಿಸಿದ್ದಾರೆ ಅಲ್ಲದೆ ಈ ಕಿರುಚಿತ್ರ ಬಿಡುಗಡೆ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಶಾಲಾ ಆಡಳಿತಾಧಿಕಾರಿ ಜಿಎಂ ಹೊಸಮನಿ ಸೇರಿದಂತೆ ಇತರೆ ಗಣ್ಯರು ಚಿತ್ರದ ಬಿಡುಗಡೆಗೆ ಸಾಥ್ ನೀಡಿದ್ದಾರೆ ಸಾವಿನ ಮನೆಯಲ್ಲಿ ರಕ್ತದಾನ ಚಲನಚಿತ್ರದ ನಿರ್ದೇಶಕ ಮತ್ತು ಸಂಭಾಷಣೆ ನಿರ್ಮಾಪಕರಾದಂತ ಬಿ ಆರ್ ಜಕಾತಿ ಅವರು 9 ಲೈವ್ ಜೊತೆ ಮಾತನಾಡಿ ತರ ಇಂದಿನ ಮಕ್ಕಳಿಗೆ ಕೆಲವೊಂದು ಅವರ್ನೆಸ್ ಮೂಡಿಸುವ ದೃಷ್ಟಿಯಿಂದ ತಯಾರಾದ ಸಾವಿನ ಮನೆಯಲ್ಲಿ ರಕ್ತದಾನ ಕಿರುಚಿತ್ರವಾಗಿದೆ ಈ ಕಿರುಚಿತ್ರದಲ್ಲಿ ಪಾತ್ರ ಮಾಡಿದವರು ಹವ್ಯಾಸಿ ಕಲಾವಿದರು ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವ ನಾವು ಬಿಡುವಿನ ಸಮಯದಲ್ಲಿ ರಜೆ ಸಮಯದಲ್ಲಿ ತಯಾರಿಸಿದ ಕಿರುಚಿತ್ರವಾಗಿದೆ ರಕ್ತದಾನ ಬಗ್ಗೆ ಕುರಿತು ಹೇಳಬೇಕಂತಂದ್ರೆ ಸರ್ ನಾವು ನಮ್ಮ ಮಾತೃ ಇಲಾಖೆ ಆದಂತ ಶಿಕ್ಷಣ ಇಲಾಖೆ ಈ ಇಲಾಖೆ ಜೊತೆಗೆ ನಾವು ಮಕ್ಕಳಿಗೆ ಅವೇರ್ನೆಸ್ ಮೂಡಿಸುವಂತ ಒಂದು ಕಾರಣಕ್ಕೋಸ್ಕರ ಹಿಂದೆ ಹಲವಾರು ಚಿತ್ರಗಳನ್ನು ನಾನು ನಿರ್ಮಾಣ ಮಾಡ್ತೀನಿ ಶಾಲೆಯಿಂದ ಹೊರಬರುವಂತ ಮಗುವಿನ ಬಗ್ಗೆ ಅವೇರ್ನೆಸ್ ಮೂಡಿಸುವಂತ ಒಂದು ಫಿಲ್ಮ್ ಕೂಡ ಮಾಡಿದೆ ಇದು ಈ ವಿಷಯವನ್ನು ಇಟ್ಟುಕೊಂಡು ಅಂದ್ರೆ ಮಕ್ಕಳಿಗೆ ರಕ್ತದಾನದ ಬಗ್ಗೆ ಆಮೇಲೆ ರಕ್ತದ ಗುಂಪುಗಳ ಬಗ್ಗೆ ಈ ರೀತಿ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಟುಕೊಂಡು ನಾನು ಈ ಕಿರುಚಿತ್ರವನ್ನು ನಿರ್ಮಾಣ ಮಾಡಿದೆ ಇದರಲ್ಲಿ ನಮ್ಮ ಭಾಗವಹಿಸಿದಂಥ ನಮ್ಮ ಎಲ್ಲ ಯಾರು ಕಲಾವಿದರಲ್ಲ ನಾವು ಹವ್ಯಾಸಿ ಕಲಾವಿದರು ನಾವು ಶಿಕ್ಷಕ ವೃತ್ತಿಯ ಜೊತೆಗೆ ನಮ್ಮ ಶಾಲಾ ಬಿಡುವಿನ ವೇಳೆಯಲ್ಲಿ ಅಂದರೆ ಶಾಲಾ ಅವಧಿಯನ್ನು ಹೊರತುಪಡಿಸಿ ಭಾನುವಾರ ಮತ್ತು ಶನಿವಾರ ಮಾತ್ರ ನಾವು ಫಿಲ್ಮ್ ಶೂಟಿಂಗ್ಗಳನ್ನು ಮಾಡಿಕೊಂಡು ಆಮೇಲೆ ಮಕ್ಕಳಿಗೆ ಅವೇರ್ನೆಸ್ ಮೂಡಿಸುವಂಥ ಒಂದು ಕಾರ್ಯಕ್ರಮ ಶಾಲೆ ಒಳಗೂ ಮಾಡ್ತೀವಿ ಆಮೇಲೆ ಹೊರಗಡೆ ಸಮಾಜಕ್ಕೂ ಕೂಡ ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕು ರಕ್ತದಾನದ ಬಗ್ಗೆ ಅವೇರ್ನೆಸ್ ಮೂಡಿಸಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಟುಕೊಂಡು ಈ ಕಿರುಚಿತ್ರವನ್ನು ನಾವು ನಿರ್ಮಾಣ ಮಾಡಿದ್ವಿ ಇನ್ನು ಈ ಕಿರುಚಿತ್ರಕ್ಕೆ ಎಲ್ಲರ ಬೆಂಬಲ ಕೂಡ ನೀಡಬೇಕೆಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ ಒಟ್ಟಿನಲ್ಲಿ ಜನರಿಗೆ ಅರಿವು ಮೂಡಿಸುವ ಸಲುವಾಗಿ ಶಿಕ್ಷಕರಾದ ಬಿ ಆರ್ ಜಕಾತಿ ಅವರು ತಾವೇ ಸಾವಿನ ಮನೆಯಲ್ಲಿ ರಕ್ತದಾನ ಕಿರುಚಿತ್ರ ಚಲನಚಿತ್ರದ ಮೂಲಕ ನಿರ್ದೇಶಕರಾಗಿದ್ದು ಮತ್ತು ಸಂಭಾಷಣೆ ನಿರ್ಮಾಪಕರಾಗಿ ಚಿತ್ರ ತೆರೆಗೆ ತರಲು ಸಜ್ಜಾಗಿದ್ದಾರೆ ಈ ಕಿರುಚಿತ್ರಕ್ಕೆ ಒಳ್ಳೆಯದಾಗಲಿ ಎಂಬುದೇ ನಮ್ಮ 9 ಲೈವ್ ನ್ಯೂಸ್ನ ಆಶಯವಾಗಿದೆ ಮತ್ತು ಶಾಲಿವ ಶಾಲಿ ಹೋಗಿ ಚಂದಂಗೆ ಓದಿ ಡಾಕ್ಟರ್ ಫ್ಯಾಕ್ಟರ್ ಆಗಬಾರ್ದ ಯಾರ್ ತಂದಾಗ್ತಾರಿ ನಮ್ಗ ತೊಡಾಕ ಬಟ್ಟಿ ಸಹಿತ ಇಲ್ರಿ ನಮ್ಗ ಡಾಕ್ಟರ್ ಫ್ಯಾಕ್ಟರ್ ಆಗ್ಬೇಕಂದ್ರ ನಮ್ಮ ಬಡವ್ರಿಗೆ ಯಾರ್ ಸಹಾಯ ಮಾಡ್ತಾರಿ ನಾವ ದುಡಿಬೇಕ್ರಿ ನಾವ ತಿನ್ಬೇಕ್ರಿ ನೋಡುವಾ ರೇಖಾ ಮೊದಲ ನೀ ಕೆಲ್ಸಕ್ಕೆ ಹೋಗುದು ಬಿಟ್ಟು ಶಾಲಿ ಹೋಗಿ ಓದುದಕ್ಕ ಮನಸ್ಸು ಮಾಡ ನೀ ಚಂದಾಗ ಓದಿದ್ರ ಯಾರಾದ್ರು ಸಹಾಯ ಮಾಡೇ ಮಾಡ್ತಾರು ಓದ್ಬೇಕಂತ ಬಹಳ ಆಸೆ ಐತ್ರಿ ನಮ್ಮ ಅನ್ನಾಗ ಮೈಯಾಗ ಹುಷಾರಿಲ್ರಿ ಡಾಕ್ಟರ್ ಅವ್ನ ಮೈಯಾಗ ರಕ್ತ ಇಲ್ಲ ಅಂತ ಹೇಳ್ಯಾರಿ ರಕ್ತ ಹಾಕಿಸ್ಬೇಕು ಆ ಒಂದು ಬಾಟ್ಲಿ ರಕ್ತಕ್ಕೆ 1400 ರೂಪಾಯಿ ಅಂತ ಹೇಳ್ಯಾರಿ ಯಾರು ತಂದು ಕೊಡ್ತಾರಿ ನಮಗೆ 1400 ರೂಪಾಯಿ ಭಯಪಡಬೇಡಿ ರಕ್ತಕ್ಕೆ ಪರ್ಯಾಯ ಮತ್ತೊಂದಿಲ್ಲ ನೆನಪಿಡಿ ರಕ್ತ ಕೊಟ್ಟರೆ ದೇಹ ಕ್ಷೀಣಿಸುತ್ತದೆ ಎನ್ನುವರು ಕೆಲವರು ಅದು ತಪ್ಪು ರಕ್ತದಾನ ಮಾಡಿದರೆ ಆರೋಗ್ಯ ವೃದ್ಧಿಯಾಗುತ್ತದೆ ಹೃದಯ ಹಾಗೂ ಕ್ಯಾನ್ಸರ್ ಸಂಬಂಧಿತ ಕಾಯಿಲೆಗಳು ಈ ದಿನ ಖಂಡಿತವಾಗಿ ಮಾಡಬೇಕು ರಕ್ತದಾನ ಅಂತ ಹೇಳ್ತಾ ಸನ್ಮಾನವಾದಂತಹ ಸನ್ಮಾನವನ್ನು ಸ್ವೀಕಾರ ಮಾಡಿದಂತಹ ನಿರ್ದೇಶಕ ಬ್ಯೂರೋ ರಿಪೋರ್ಟ್ 9 ಲೈವ್ ನ್ಯೂಸ್ ಧಾರವಾಡ